ಹೆಸಿನ ಮುಂದಿನ ಸುದ್ದಿ ಚೈತ್ರಾ ಕುಂದಾಪುರ ಸದ್ಯ ಇಡೀ ಕರ್ನಾಟಕ ಮಾತನಾಡಿರತಕ್ಕಂಥ ಹೆಸರು ಚೈತ್ರ ಕುಂದಾಪುರ ಹಿಂದೂ ಕಾರ್ಯಕರ್ತಿಯಾಗಿ ತಮ್ಮ ಪ್ರಖರ ಭಾಷಣಗಳಿಂದ ಖ್ಯಾತಿಯನ್ನು ಗಳಿಸಿದ್ರು ಈಗ ವಂಚನೆ ಪ್ರಕರಣದಲ್ಲಿ ಕುಖ್ಯಾತಿಯನ್ನು ಗಳಿಸ್ತಾ ಇದ್ದಾರೆ ಸೊ ದಿನೇ ದಿನೇ ಗಂಟೆಗೊಂದು ಅಪ್ಡೇಟ್ಸ್ ಬರ್ತಾ ಇದೆ ಚೈತ್ರ ಕುಂದಾಪುರ ವಿಚಾರವಾಗಿ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕೊಡಿಸೋದಾಗಿ ಹೇಳಿ ಕೋಟ್ಯಂತ ರೂಪಾಯಿ ಹಣವನ್ನ ಪಡೆದು ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಅರೆಸ್ಟ್ ಆಗಿದೆ ಈಗ ಸಿ ಸಿ ಬಿ ವಿಚಾರಣೆ ಕೂಡ ಆಗ್ತಾ ಇದೆ ಇದರ ಮಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದ್ದಾವೆ ಸ್ವಾಮೀಜಿ ಬಂಧನವಾಗಲಿ ದೊಡ್ಡ ದೊಡ್ಡವರ ಹೆಸರು ಕೂಡ ಬಹಿರಂಗ ಆಗುತ್ತೆ ಅಂತ ಸ್ವತಃ ಚೈತ್ರ ಕುಂದಾಪುರ ಮಾಧ್ಯಮಗಳ ಮುಂದೆ ಹೊಸ ಬಾಂಬನ್ನ ಸೇರಿಸಿದ್ದಾಳೆ ಅಲ್ಲದೆ ಗೋವಿಂದ ಬಾಬು ಚೈತ್ರ ಸ್ವಾಮೀಜಿ ಭೇಟಿ ಮಾಡಿರ್ತಕ್ಕಂಥ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ ಇದರ ಮಧ್ಯೆ ಚೈತ್ರ ಕುಂದಾಪುರ ವಂಚನೆ ಆರೋಪದ ಮಾಹಿತಿ ನೀಡಿದ್ದ ಸಲೂನ್ ಮಾಲೀಕ ರಾಮುಗೆ ಧಮ್ಕಿಯನ್ನ ಹಾಕಲಾಗಿದೆ ಆರೋಪಿ ಧನ್ರಾಜ್ ಸೂಚನೆ ಮೇರೆಗೆ ಚೆನ್ನಾಯ್ಕೆ ಮೇಕಪ್ ಮಾಡಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಸಲೂನ್ ಮಾಲೀಕ ರಾಮಿಗೆ ನೂತನ್ ಧಮಕಿ ಹಾಕಿದ್ದಾನೆ ಧಮಕಿ ಹಾಕಿರೋ ನೂತನ್ ಆರೋಪಿ ಧನ್ರಾಜ್ ಸ್ನೇಹಿತ ಯಾರನ್ನು ಕೇಳಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದೆ ನಮ್ಮನ್ನು ಎದುರಾಕ್ಕೊಂಡು ಸಲೂನ್ ಅಂಗಡಿಯನ್ನು ನಡೆಸ್ತೀಯಾ ಸಿ ಸಿ ಬಿ ಕಚೇರಿಯಲ್ಲಿ ಏನೇನು ಮಾಡ್ತಿದ್ದೇವೆ ಎನ್ನುವುದು ನಮ್ಗೆ ಗೊತ್ತು ಧನ್ರಾಜ್ ಮತ್ತೆ ನಾನು ನನ್ನ ವಿರೋಧ ಕಟ್ಕೊಂಡು ಇರ್ತೀಯ ನೀನು ಯಾಕೆ ನಾನೇ ಮೇಕಪ್ ಮಾಡಿದ್ದು ಕಟಿಂಗ್ ಮಾಡಿದ್ದು ಅಂತ ಹೇಳಿದೆ ಅಂತ ರಾಮಗೆ ಧಮಕಿ ಹಾಕಿರ್ತಕ್ಕಂಥ ಈ ವಿಡಿಯೋ ಆಡಿಯೋ ತುಂಬ ವೈರಲ್ ಆಗಿದೆ ಈ ನಡುವೆ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಿರ್ತಕ್ಕಂಥ ಮಠವೊಂದರ ಸ್ವಾಮೀಜಿ ಆಗಿರುವ ಅಭಿನವ ಆಲಶ್ರೀ ಸ್ವಾಮೀಜಿ ಚೈತ್ರ ಕುಂದಾಪುರ ವಂಚನೆ ಪ್ರಕರಣದಲ್ಲಿ ಆರೋಪಿ ನಂಬರ್ ಮೂರಾಗಿದ್ದಾರೆ ಇದರಲ್ಲಿ ಸ್ವಾಮೀಜಿ ಪಾತ್ರ ಏನು ಅಂತ ವಿಚಾರಣೆ ಬಳಕೆ ಗೊತ್ತಾಗುತ್ತೆ ಚುನಾವಣೆಗೂ ಮುನ್ನ ಚೈತ್ರ ಕುಂದಾಪುರ ಗೋವಿಂದ ಪೂಜಾರಿ ಜೊತೆ ಮಠಕ್ಕೆ ಭೇಟಿ ನೀಡಿ ಮತ್ತು ಅಭಿನವ ಆಲಶ್ರೀ ಸ್ವಾಮಿಗಳ ಜೊತೆ ಫೋಟೋವನ್ನು ತೆಗೆದುಕೊಂಡಿದ್ರು ಸಿಕ್ಕಾಪಟ್ಟೆ ವೈರಲ್ ಆ ಫೋಟೋಗಳು ನೋಡೋಣ ಚೈತ್ರ ಕುಂದಾಪುರ ಅವರ ಪ್ರಕರಣ ದಿನಕ್ಕೊಂದು ತಿರುವು ಗಂಟೆಗೊಂದು ತಿರುವು ಏನೇನೋ ಪ್ರಕರಣ ದೊಡ್ಡ ದೊಡ್ಡವರ ಹೆಸರು ಬರುತ್ತೆ ದೊಡ್ಡ ದೊಡ್ಡವರು ಅರ ಅರೆಸ್ಟ್ ಆಗ್ತಾರೆ ದೊಡ್ಡ ದೊಡ್ಡವರ ಹೆಸರು ಬರ್ತದೆ ಅಂತ ಹೇಳಿದ್ದಾರೆ ಆ ದೊಡ್ಡವರು ಯಾರು ನೋಡೋಣ ಚೈತ್ರ ಕುಂದಾಪುರ ಅವರ ಪ್ರಕರಣದಲ್ಲಿ ಮತ್ತಷ್ಟು ಮಾಹಿತಿಯನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಚೈತ್ರ ಕುಂದಾಪುರ ತನಿಖೆಯಲ್ಲಿ ಯಾರೆಲ್ಲ ಹೆಸರು ಹೇಳ್ತಾರೆ ಯಾರಿಗಿನ್ನೂ ಕಾದಿದೆ ಕಂಟಕ ನೋಡೋಣ ಎಸ್ ಈ ಹೋಗೋಣ